ನಾಳೆ COVID-19 ಔಟ್ಬ್ರೇಕ್ನ ಕಡಿಮೆ ಮಾಡಲಿಕ್ಕೆ ಭಾರತದಲ್ಲಿ ಏನು ಲಾಕ್ಡೌನ್ ಆಗ್ತಿದೆ, ಇದು ಎಷ್ಟು ಮಟ್ಟಿಗೆ ನಾವು ಮಾಡಬೇಕಾಗಿದೆ ಅನ್ನೋದು ನಿಮಗೆ ಒಂದು ಪ್ರಶ್ನೆ ಇದ್ದರೆ ಈ ವಿಡಿಯೋನ ಖಂಡಿತ ನೋಡಿ. ನನ್ನ ಹೆಸರು ಡಾಕ್ಟರ್ ಸಹನಾ ಜೀವಿ, ಪಾರ್ವತಿ ನೇತ್ರಾಲಯ ಬೆಂಗಳೂರಿನ ಮೆಡಿಕಲ್ ಡೈರೆಕ್ಟರ್. ಯಾವುದೇ ಒಂದು ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋ ಕಾಯಿಲೆ ಇರುತ್ತಲ್ಲ, ಅದಕ್ಕೆ ಒಂದು R0 ನಂಬರ್ ಅಂತ ಇರುತ್ತೆ, ಅಂದರೆ ರೀಪ್ರೊಡಕ್ಷನ್ ನಂಬರ್ ಅಂತ. ಅಂದರೆ ಈಗ ಒಬ್ಬ ಮನುಷ್ಯನಿಗೆ ಆ ಕಾಯಿಲೆ ಬಂತು ಅಂದರೆ ಇನ್ನು ಎಷ್ಟು ಜನಕ್ಕೆ ಅದು ಆ ಒಬ್ಬರಿಂದ ಸ್ಪ್ರೆಡ್ ಆಗುತ್ತೆ ಅನ್ನೋ ನಂಬರು. ಈ ನಂಬರು, ಈ ಸಂಖ್ಯೆ R0 ಅನ್ನೋದೇನಿದೆ, ಇದು ಒಂದಾಗಿದ್ದರೆ ಏನಾಗುತ್ತೆ, ಒಬ್ಬರಿಂದ ಇನ್ನೊಬ್ರಿಗೆ ಮಾತ್ರ ಅದು ಹರಡುತ್ತೆ. ಸೊ ಇದು ಒಬ್ಬರಿಂದ ಒಬ್ರಿಗೆ ಮಾತ್ರ ಹರಡೋದ್ರಿಂದ ಈ ಸಮಾಜದಲ್ಲಿ ಅದು ದೊಡ್ಡ ತೊಂದರೆ ಆಗಿ ಕಾಣಿಸ್ಕೊಳ್ಳಲ್ಲ. ಇರುತ್ತೆ ಅದು, ಬಟ್ ದೊಡ್ಡ ತೊಂದರೆ ಆಗಿ ಕಾಣಿಸ್ಕೊಳ್ಳಲ್ಲ. ಈ R0 ಸಂಖ್ಯೆ ಒಂದಕ್ಕಿಂತ ಕಡಿಮೆ ಇದ್ದರೆ, ಒಬ್ಬರಿಂದ ಒಬ್ಬರಿಗಿಂತ ಕಡಿಮೆ ನಂಬರ್ಗೆ ಸ್ಪ್ರೆಡ್ ಆಗ್ತಿದೆ ಅಂದರೆ ಏನಾಗುತ್ತೆ, ನಿಧಾನವಾಗಿ ಆ ಕಾಯಿಲೆ ಸಮಾಜದಲ್ಲಿ ಕಾಣಿಸ್ಕೊಳ್ಳೋದು ಹೊರಟೋಗುತ್ತೆ. ಈ R0 ನಂಬರ್ ಒಂದಕ್ಕಿಂತ ಜಾಸ್ತಿ ಇದ್ದರೆ ಒಬ್ಬರಿಂದ ಒಂದಕ್ಕಿಂತ ಜಾಸ್ತಿ ಸಂಖ್ಯೆಗೆ ಇದು ಹರಡ್ತಾ ಇದೆ. ಆದ್ದರಿಂದ ಈ R0 ನಂಬರ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಜನಕ್ಕೆ ಇದು ಹರಡ್ತಾ ಹೋಗುತ್ತೆ. ಈಗ ಮೀಸಲ್ಸ್ ಮಮ್ಸ್ ಅನ್ನೋ ಕಾಯಿಲೆಗಳಿತ್ತು ಮೊದಲು, ತುಂಬ ಎಲ್ಲ ಕಡೆ ಪ್ಯಾಂಡಮಿಕ್ ಆಗಿನೇ ಇತ್ತು. ಅದರದ್ದು R0 ನಂಬರು 14-18. ಬಟ್ ಏನಂದರೆ ಈ R0 ನಂಬರ್ಗೆ ಇನ್ನೊಂದು ಮುಖ್ಯವಾಗಿ ನಾವೇನು ನೋಡಬೇಕು ಅಂದರೆ, ಅದಕ್ಕೆ ನಾವು ಲಸಿಕೆಗಳಿದೆಯಾ, ಅದು ಸ್ಪ್ರೆಡ್ ಆಗೋದನ್ನು ನಾವು ಹೇಗೆ ತಡಿಬೋದು, ಆ್ಯಂಡ್ ಮೊದಲಿಂದ ಈ ಕಾಯಿಲೆ ಇದೆಯಾ ಅನ್ನೋದೆಲ್ಲ ಈ ಒಬ್ಬರಿಂದ ಒಬ್ಬರು ಹರಡೋದಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಈ ಮೀಸಲ್ಸ್ ಮಮ್ಸ್ಗಳಿಗೆಲ್ಲ ನಮ್ಮ ಹತ್ರ ಲಸಿಕೆಗಳಿದೆ, ಆ್ಯಂಡ್ ಅದು ಸುಮಾರು ವರ್ಷಗಳಿರೋದ್ರಿಂದ ನಮ್ಮ ಇಮ್ಯುನಿಟಿ ಲೆವೆಲ್ ಸ್ವಲ್ಪ ಅದಕ್ಕೆ ಜಾಸ್ತಿ ಇದೆ. ಆದರೆ ಈ COVID-19 ಏನಿದೆ, ಇದು ಹೊಸ ಕಾಯಿಲೆ, ಇದಕ್ಕಿನ್ನೂ ನಮ್ಮ ಹತ್ರ ಲಸಿಕೆಗಳಿಲ್ಲ. ಈ COVID-19 ಹರಡೋದನ್ನ ಸಂಖ್ಯೆನ ಕಡಿಮೆ ಮಾಡಲಿಕ್ಕೆ ನಮ್ಮ ಹತ್ರ ಇರೋ ಒಂದೇ ಒಂದು ಮಾರ್ಗ ಅಂದರೆ ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ದೂರವಿರಬೇಕು. ಅಂದರೆ ಒಬ್ಬರಿಂದ ಒಬ್ಬರು ದೂರ ಇರೋದಷ್ಟೇ ಇರೋದು. COVID-19 R0-3 ಅಂದರೆ ಒಬ್ಬರಿಂದ 3 ಜನಕ್ಕೆ ಇದು ಸ್ಪ್ರೆಡ್ ಆಗುತ್ತೆ. ಆ 3 9, 9-27 ಈ ಥರ ನಂಬರ್ಗಳನ್ನ ನೋಡಿದಾಗ, ನಾರ್ಮಲ್ ಇನ್ಫ್ಲೂಯೆನ್ಸಾದ R0-1 ಅಂದರೆ ಒಂದು ಪರ್ಸನ್ ಇನ್ಫ್ಲೂಯೆನ್ಸಾಯಿಂದ 5 ಜನಕ್ಕೆ ಹೋಗೋಷ್ಟು COVID-19 ಸಂಖ್ಯೆ 1-300 ಹೋಗಿರುತ್ತೆ. ಆ್ಯಂಡ್ ಮಾರ್ಟಾಲಿಟಿ ರೇಟ್ ಅಂತ ಏನು ಹೇಳ್ತೀವಿ, COVID-19 ಮಾರ್ಟಾಲಿಟಿ ರೇಟ್ 2%. ಈ 300 ಜನದಲ್ಲಿ 2% ಅಂದರೆ 6 ಜನ. ನಮ್ಮ ಭಾರತ ದೇಶದ ಜನಸಂಖ್ಯೆ ನೋಡಿದಾಗ ಈ 2% ಈ ಹರಡೋದನ್ನು ತಪ್ಪಿಸ್ತೇ ಇದ್ದರೆ ತುಂಬ ದೊಡ್ಡ ಸಂಖ್ಯೆ ಆಗುತ್ತೆ. ನಮ್ಮ ಇದನ್ನು ನಾವು ನೋಡ್ಕೊಳ್ಳೋ ಅಷ್ಟು ಹೆಲ್ತ್ ಕೇರ್ ಫೆಸಿಲಿಟೀಸ್, ವೈದ್ಯಕೀಯ ಸೌಲಭ್ಯಗಳು ನಮ್ಮ ಹತ್ರ ಇಲ್ಲ. ಆದ್ದರಿಂದ ಭಾರತ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ, ನಮ್ಮ ವೈದ್ಯರು ಹಾಗೂ ಪ್ಯಾರಾಮೆಡಿಕಲ್ ಸ್ಟಾಫ್ನವರು ಹಾಗೂ BBMP ಅವರು ಏನು ವೈದ್ಯಕೀಯ ಸೌಲಭ್ಯಗಳನ್ನು ಕೊಡೋಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಆಮೇಲೆ ಯಾರ್ಯಾರು ಕೋವಿಡ್ ಪಾಸಿಟಿವ್ ಕೇಸಸ್ ಇದ್ದಾರೋ ಅವರು ಯಾರ್ಯಾರ ಜೊತೆ ಸಂಪರ್ಕ ಹೊಂದಿದ್ರು ಅದನ್ನು ಟ್ರೇಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ತುಂಬ ಕಷ್ಟದ ಕೆಲಸ. ಬಟ್ ಎಷ್ಟಾಗುತ್ತೋ ಆ ಎಫೆಕ್ಟಿವ್ನೆಸ್ಸಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದೊಂದು ಸಹಕಾರ ಏನು ಮಾಡ್ಬೋದು ಅಂದರೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್, ಒಬ್ಬರಿಂದ ಒಬ್ಬರು ದೂರ ಇರಿ, ಆದಷ್ಟು ಮನೆ ಒಳಗಡೆ ಇರಿ. ಏನಾದರೂ ಸಿಂಪ್ಟಮ್ಸ್ ಇದ್ದರೆ, ಶೀತ, ಕೆಮ್ಮು, ಜ್ವರದ್ದು ನಿಮಗೆ ಗೊತ್ತಿರೋ ಹಾಗೆ ಯಾರಾದರೂ ಬೇರೆ ದೇಶದಿಂದ ಬಂದವ್ರ ಜೊತೆ ನಿಮ್ಮ ಸಂಪರ್ಕ ಆಗಿದ್ದರೆ, ಅಥವಾ ಯಾರಾದರೂ ಕೋವಿಡ್ ಪಾಸಿಟಿವ್ ಇದ್ದವ್ರನ್ನ ನೀವು ಭೇಟಿ ಮಾಡಿದರೆ, ಅವಾಗ ಖಂಡಿತ ಹೆಲ್ಪ್ಲೈನ್ ಲೈನ್ಗೆ ಫೋನ್ ಮಾಡಿ 104 ಆ ಮುಂದಿನ ಪ್ರೊಸೀಜರ್ನ ನೀವು ಅನುಸರಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ಡಾಕ್ಟರ್ ಸಹನಾ ಜೀವಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ಈ ಇನ್ಫಾರ್ಮೇಷನ್ನ, ಈ ಮಾಹಿತಿನ ನಿಮಗೆ